ಎಸ್ ಪಿ ಸಾಹೇಬ್ರು ನೀನು ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಇವತ್ತು ಮರಗೆ ಕಟ್ ಮಾಡ್ತಾ ಇದ್ದೀನಿ, ನೋಡೋಣ ನೀನು ಎಷ್ಟು ದೂರ ಹೋಗ್ತೆ ಹೋಗು ಅಂತ ಹೇಳ್ಬಿಟ್ಟು ಇವರು ಪ್ರದೀಪ್ ಸಿಂಗ್ ಸಾಹೇಬ್ರು ಹೇಳ್ತಾರೆ ಸರ್. ಇಂಥವರೆಲ್ಲ ನಮ್ಮ ತಾಲೂಕಲ್ಲಿ ನಮ್ಮ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿ ಬಂದಿದ್ದಾರೆ ಸರ್. ನಮ್ಮಂಥವರೆಲ್ಲ ಸರ್ ಸುಮಾರು 10 ವರ್ಷಗಳಿಂದ ಕೋರ್ಟ್ ಪರದೆ ಕೋರ್ಟ್ ಕಚೇರಿ ಅಂತ ಓಡಾಡ್ತಾ ಇದ್ದೀರಿ. ನಮ್ಮ ಕೂಡ ಎಲ್ಲ ಡಾಕ್ಯುಮೆಂಟ್ಸ್ ಇದ್ರೂ ಕೂಡ ಕೋರ್ಟ್ ಆಫೀಸಲ್ಲಿ ಇದ್ರೂ ಕೂಡ ನಮ್ಮ ಜಮೀನು ಯಾರಿಗೋ ಪೊಸಿಷನ್ ಬಿಟ್ಕೊಡಂಗಾಯ್ತು ಸರ್. ಜಮೀನಿನ ವಿಚಾರವಾಗಿ ಮುಳಬಾಗಿಲು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದು, ನಮ್ಮ ಪರ ವಿರೋಧಿಗಳ ಪರವಾಗಿ ಠಾಣೆಯಲ್ಲಿ ಪಿಎಸ್ಐ ಪ್ರದೀಪ್ ಸಿಂಗ್ ಮತ್ತು ಪಿಸಿ ಗೋವಿಂದರಾಜು ಅವರು ನನಗೆ ಇಲ್ಲಸಲ್ಲದ ಮಾನಸಿಕ ಹಿಂಸೆ ನೀಡಿ ರೌಡಿ ಪಟ್ಟಿಗೆ ಸೇರಿಸುವುದು, ಗಾಂಜಾ ರಾಬರಿ ಜೂಜಾಟದಲ್ಲಿ ಸಿಲುಕಿಸುತ್ತೇನೆ ಎಂದು ಪ್ರಾಣ ಬೆದರಿಕೆ ಹಾಕಿದ್ದಾರೆ ಎಂದು ಬೆಸ್ತರಹಳ್ಳಿ ಗ್ರಾಮದ ಸುಧಾಕರ್ ರೆಡ್ಡಿ ತಿಳಿಸಿದರು. ಅವರು ಇಂದು ಪತ್ರಕರ್ತರ ಭವನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಮುಳಬಾಗಿಲು ಗ್ರಾಮಾಂತರ ಠಾಣೆಯ ಪಿಎಸ್ಐ ಪ್ರದೀಪ್ ಸಿಂಗ್ ಹಾಗೂ ಪಿಸಿಯಾದ ಗೋವಿಂದರಾಜು ಎಂಬುವವರು ಅಣ್ಣ ತಮ್ಮಂದಿರ ಜಮೀನಿನ ವಿವಾದ ಎಸಿ ಕೋರ್ಟ್ ಹಾಗೂ ಸಿವಿಲ್ ನ್ಯಾಯಾಲಯದಲ್ಲಿ ಪ್ರಕರಣಗಳು ವಿಚಾರಣಾ ಹಂತದಲ್ಲಿದ್ದರೂ ಸರ್ವೆ ನಂಬರ್ಗಳ ಮೇಲೆ ತಡೆಯಾಜ್ಞೆ ಇದ್ದರೂ ತಡೆಯಾಜ್ಞೆಯ ವಿರುದ್ಧವಾಗಿ ಮಾವಿನ ಮರಗಳನ್ನು ನಾಶಪಡಿಸುತ್ತಾರೆ ಹಾಗೂ ಇದೇ ದಿನಾಂಕದಂದು ನನ್ನನ್ನು ಕೂಡಿ ಹಾಕಿ ಮೊಬೈಲ್ಗಳನ್ನು ವಶಪಡಿಸಿಕೊಂಡು ಮಾನಸಿಕ ಹಿಂಸೆ ನೀಡಿದ್ದಾರೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ನಮ್ಮದು ಮುಳಬಾಗಿಲು ತಾಲೂಕು ಬೆಸ್ತರಹಳ್ಳಿ ಗ್ರಾಮ ಹುಡಿಯೂರು ಅಂಚಿಕೆ ದುಕ್ಸಾಂದ್ರ ಹೋಗಿದೆ ಸರ್. ನಮ್ಮದು ನಮ್ಮ ತಾಯಿ ಹೆಸರು ಸುಶೀಲಮ್ಮ ಅಂತೇಳಿ. ನಮ್ಮ ತಾಯಿ ಹೆಸರಲ್ಲಿ ನಮ್ಮ ತಂದೆ ಆದ ಅಪ್ಪೇಗೌಡವರು ಒಂದು ದಾನಪತ್ರ ಮಾಡಿಕೊಟ್ಟಿರ್ತಾರೆ. ಪಿತ್ರಾಜಿತ ಆಸ್ತಿ ಅಲ್ಲ ಸ್ವಜಿತ ಆಸ್ತಿ. ಸುಮಾರು 10 ವರ್ಷಗಳಿಂದ ನನಗೂ ನಮ್ಮ ಅಣ್ಣನಿಗೂ ಕೋಟೆಗಳಲ್ಲಿ ಕೇಸ್ ನಡೀತಾ ಇರುತ್ತೆ. ರಾಮಕೃಷ್ಣಪ್ಪ ಅಂತೇಳ್ಬಿಟ್ಟು ಕೋಟೆಲ್ಲಿ ಕೇಸ್ ನಡೀತಾ ಇರುತ್ತೆ. ತಹಸೀಲ್ದಾರ್ ಕೋಟೆಲ್ಲಿ 2013 ನಮ್ಮ ತಾಯಿ ಪರವಾಗಿ ಆದೇಶ ಆಗುತ್ತೆ. ಅದ್ರ ವಿರೋಧವಾಗಿ ಎತ್ಕೊಂಡ್ಬಂದು ಎ ಸಿ ಕೋಟೆಲ್ಲಿ ಹಾಕೊಂಡಿರ್ತಾರೆ ರಾಮಕೃಷ್ಣಪ್ಪ ಅನ್ನೋರು ನಮ್ಮ ತಾಯಿ ವಿರೋಧವಾಗಿ. ಎ ಸಿ ಕೋಟೆಲ್ಲಿ ಸುಮಾರು 7 ವರ್ಷದಿಂದ ನಡೀತಾ ಇದೆ. ನಮ್ಮ ಅಣ್ಣ ಮೇಲೆ ಕೂಡ ನಾನು ಮುಳಬಾಗಿಲು ಸಿವಿಲ್ ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ತಗೊಂಡಿರ್ತೀನಿ. ಸ್ಟೇ ಕಾಪಿ ಇರುತ್ತೆ. ಸ್ಟೇ ಕಾಪಿಲಿದ್ದು ಸುಮಾರು 22 ವರ್ಷಗಳಿಂದ ಮರಗಳಿರುತ್ತೆ ಸರ್. ನಮ್ಮ ತಾಯಿ ಜಮೀನಲ್ಲಿ ಮರಗಳಿರ್ತವೆ. ಸುಶೀಲಮ್ಮ ಹೆಸರಲ್ಲಿ 1 ಎಕರೆ 9 ಗುಂಟೆ ಒಂದು ಐಟಮು, 1 ಎಕರೆ 7 ಗುಂಟೆ ಒಂದು ಐಟಮು, 2 ಎಕರೆ 6 ಗುಂಟೆ ಒಟ್ಟು ಜಮೀನು. ಅದರಲ್ಲಿ 1 ಎಕರೆ 9 ಗುಂಟೆ ಜಮೀನಲ್ಲಿ ಪ್ರದೀಪ್ ಸಿಂಗ್ ಅವರು ಮತ್ತು ಗೋವಿಂದರಾಜ ಸಾಹೇಬ್ರು ಇಬ್ಬರು ಬಂದು ದಿನಾಂಕ 2022 ಸಂಜೆ 5:30 ಟೀಮ್ ಸರ್ ಜೀಪ್ ಎತ್ಕೊಂಡ್ಬಂದು ನಾವು 20 ಅಡಿ ಆಲೋಬಿಕ್ಸಲ್ಲಿ ಗೋಡೆಗೆ ಬಿಟ್ಕೊಂಡು ಗೇಟ್ ಇಟ್ಕೊಂಡು ಅಂತ 20 ಅಡಿ ಸ್ಪೇಸ್ ಬಿಟ್ಕೊಂಡಿರ್ತೀರಿ. ಆ 20 ಅಡಿ ಸ್ಪೇಸ್ ಬಿಟ್ಕೊಂಡು ನಮ್ಮ ಜಮೀನು ದಾರಿ ಇಟ್ಕೊಂಡಿದ್ರೆ ಆ ಜಮೀನು ನಮ್ದಲ್ಲ ಅಂತ ಹೇಳಿಬಿಟ್ಟು ಗೋಡೆ ಕಟ್ಸಿರ್ತಾರೆ ಸರ್. ಆವತ್ತು ನನಗೆ ವಿಷಯ ತಿಳಿಸಿರಲ್ಲ. ಬಂದಾವತ್ತು ಸುಮಾರು ನಮ್ಮ ದಾಖಲೆಗಳೆಲ್ಲ ಲವೆನಿ ಸ್ಕೆಚ್ಚು, ನಮ್ಮ ತಾಯಿಗಾಗಿರೋ ದಾನಪತ್ರಗಳು, ಕೋರ್ಟ್ ಆದೇಶ, ಕೋರ್ಟ್ ತಡೆಯಾಜ್ಞೆ ಎಲ್ಲ ಇದ್ದರೆ ಎತ್ಕೊಂಡು ಕೊಟ್ಟಿದ್ರು ಕೂಡ ನಮ್ಮ ದಾಖಲೆಗಳು ಅವ್ರು ಪರಿಶೀಲನೆ ಮಾಡಲ್ಲ. ನಮ್ಮ ಲಾಯರು ಸದಾಶಿವ ಲಾಯರ್ ಅಂತ ಹೇಳ್ಬಿಟ್ಟು ಮುಳಬಾಗಿಲಲ್ಲಿದ್ದಾರೆ. ಅವರು ಹೋಗಿ ಸ್ಟೇಷನಲ್ಲಿ ಹೇಳಿರ್ತಾರೆ ಇದೆಲ್ಲ ಲಿಟಿಗೇಷನಲ್ಲಿರೋದು, ನೀವು ಪೊಲೀಸರು ಬರಬೇಡಿ, ಸಿವಿಲ್ ಡಿಸ್ಪ್ಯೂಟ್ಸ್ ಅಂತೇಳಿ. ಸರಿ ಬರಲ್ಲ ಅಂತ ಹೇಳ್ಬಿಟ್ಟು ಅವತ್ತು ಸಂಜೆ ಬಂದುಬಿಟ್ಟು ಗೋಡೆ ಕಟ್ಸಿಬಿಟ್ಟು ಹೋಗಿರ್ತಾರೆ ಸರ್. ಮೊನ್ನೆ 27/6 ಮರಗಳು ಕಟ್ ಮಾಡ್ತಾರೆ ಸರ್. ನಮ್ಮ ವಿರೋಧಿಗಳಾದಂಥ ಗುರುಮೂರ್ತಿ ಹರೀಶು ಬಿನ್ನು ಹರೀಶು ಮುನರಾಜು ಮತ್ತು ಗುರುಮೂರ್ತಿ ರಾಮಕೃಷ್ಣಪ್ಪ ಅವರು ಇವರೆಲ್ಲ ಸರಿ ಮರಗಳು ಕಟ್ ಮಾಡಿಸ್ತಾರೆ ಸರ್. 27/6/2022 ಸೋಮವಾರ ಆವತ್ತು ಮರಗಳು ಕಟ್ ಮಾಡಿಸ್ತಾರೆ ಸರ್. ಬೆಳಗ್ಗೆ 7 ಗಂಟೆಗೆಲ್ಲ ಹೋಗಿ ನಾನು ವಿಷಯ ತಿಳಿಸ್ತೀನಿ ಸರ್. ಈ ಥರ ಮರಗಳು ಕಟ್ ಮಾಡ್ತಾ ಇದ್ದಾರೆ ಸರ್ ನಮ್ಮ ಜಮೀನಲ್ಲಿ. ಕೋರ್ಟ್ ಆದೇಶಗಳಿದೆ, ತಡೆಯಾಜ್ಞೆ ಕೂಡ ಇದೆ. ಬಂದಿದ್ದ ಥರ ನಮ್ಮ ವಿರೋಧಿಗಳು ಮರಗಳು ಕಟ್ ಮಾಡ್ತಾ ಇದ್ದಾರೆ ಅಂತ ಪ್ರದೀಪ್ ಸಿಂಗ್ ಸಾಹೇಬ್ರಿಗೆ ತಿಳಿಸ್ತೀನಿ. ನನ್ನ ಜೊತೆ ಒಬ್ಬ ಪಿಸಿನೇ ಕಳಿಸ್ಕೊಡ್ತಾರೆ ಸರ್, ಹೋಗಿ ತಡೆ ಮಾಡಿ ಅದನ್ನು ಅಂತೇಳಿ. ಪಿ ಸಿ ಸಾಹೇಬ್ರೊಬ್ರು ಬಂದು ಮರಗಳು ಕೊಡಿಸ್ತಾ ಇರೋದು ತಡೆ ಮಾಡ್ತಾರೆ. ಇದನ್ನು ಕಟ್ ಮಾಡಬೇಡಿ, ಸಾಹೇಬ್ರು ಕರೀತಾ ಇದ್ದರೆ ಟೇಷನ್ಗೆ ಬನ್ನಿ ಅಂತೇಳ್ಬಿಟ್ಟು ಸದ್ಯಕ್ಕೆ ಆವಾಗ ಮರಗಳು ಕಣಿಸ್ಬಿಟ್ಟು ಬೆಳಗ್ಗೆ ಒಂದು 9 ಗಂಟೆಯಲ್ಲಿ ಟೇಷನ್ ಕರ್ಕೊಂಡು ಹೋಗ್ತಾರೆ ಸರ್. ನಾನು ಎಲ್ಲ ದಾಖಲೆಗಳು ಎತ್ಕೊಂಬ ಅಂತೇಳ್ಬಿಟ್ಟು ಟೇಷನ್ಗೆ ಹೋಗ್ತೀನಿ. ಒಂದು 10:30 ಸರ್ ಅವಾಗ ಟೈಮು. ಹೋದಾಗ ನಾನು ಏನು ಮಾಡ್ತಾರೆ ಅಂದರೆ ಒಳಗಡೆ ಕೂಡ ಹಾಕ್ಬಿಟ್ಟು ಬೆಳಗ್ಗೆ 10 ಗಂಟೆಲಿ ಹಾಕ್ಕೊಂಡಿರೋ ಸಂಜೆ 5:30 ನಾನು ಕೂಡ ಹಾಕಿ ನಮ್ಮ ವಿರೋಧಿಗಳ ಪರವಾಗಿ ನಿಂತ್ಕೊಂಡು ಮರಗಳು ಕಟ್ ಮಾಡಿಸಿರ್ತಾರೆ ಸರ್. ಗೋವಿಂದರಾಜ ಅನ್ನೋರು ನಾನು ಟೇಷನಲ್ಲಿ ಹಾಕ್ಕೊಂಡು ಹೇಳ್ತಾರೆ 1/2 ಕೆಜಿ ಗಾಂಜಾ ಐತೆ ನಿನ್ನ ನಮ್ಮ ಟೇಷನ್ ಮನೆಯಲ್ಲಿ. ಇವರು ಪ್ರದೀಪ್ ಸಿಂಗ್ ಸಾಹೇಬ್ರು ಹೇಳ್ತಾರೆ ಏ ಮೊನ್ನೆ ಗಾಂಜಾ ಐತಲ್ಲ ರೀ ಏನತ್ತ ಗಾಂಜಾ ಅಂತ ಮನೆಯಲ್ಲಿದೆ ಅಂತೇಳ್ಬಿಟ್ಟು ಪಿ ಸಿ ಗೋವಿಂದರಾಜ್ ಅವ್ರು ಹೇಳ್ತಾರೆ 1/2 ಕೆಜಿ ಗಾಂಜಾ ಎತ್ಕೊಂಬಂದಿನಿ ತಲೆ ಮೇಲೆ ಹಾಕಿ ಮೇಲೆ ಕೇಸ್ ಹಾಕಿ ನನ್ನ ಮಗ ಒಂದು 10 ವರ್ಷ ಬಿದ್ದಿರಲಿ ಅಂತ ಹೇಳಿ ಒಳಗಡೆಗೆ ಹಾಕ್ಸ್ತಾರೆ ಸರ್. ನಮ್ಮ ಪರವಾಗಿ ಊರು ಇರಿರಾದಂಥ ವಸೀಂ ಮುರುಗೇಶಪ್ಪ ಅಂತೇಳಿ ನಮ್ಮ ಪರವಾಗಿ ಬಂದಿರ್ತಾರೆ. ಅವ್ರು ನಮ್ಮ ಜೊತೆಗೆ ಬಂದಿದ್ದ ಕೌರ್ನು ಕೂಡ ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೂ ಹೊಡೆದು ಪಡೆದು ಸ್ಟೇಷನಲ್ಲಿ ಕೂಡಿಸಿ ಅವ್ನ ಜೊತೆ ಓಡಾಡಬಾರ್ದು, ಜೊತೆ ನಾನು ನೀನು ಓಡಾಡಿದ್ರೆ ನಿನ್ನ ಮೇಲೆ ಕೂಡ ರೌಡಿ ಶೀಟ್ ಓಪನ್ ಮಾಡಿಸ್ತೀನಿ, ಮುತ್ತಾಲ್ಪೇಟೆ ಮರ್ಡರ್ ಕೇಸಲ್ಲಿ ನೀವೆಲ್ಲ ಇದ್ದೀರಾ ಅಂತೇಳ್ಬಿಟ್ಟು ಇನ್ವಾಲ್ವ್ ಮಾಡಿಸ್ಬಿಡ್ತೀನಿ, ಹುಷಾರಾಗಿರು ಅಂತೇಳ್ಬಿಟ್ಟು ಸಂಜೆ 5 ಗಂಟೆವರೆಗೂ ಇದು ಮಾಡಿ ಮಣಿಕಲ್ ನಾಗರಾಜ ಅಣ್ಣವರು ಅನ್ಎಸ್ಪೆಟ್ ಅಡಿಗೆ ಸ್ಟೇಷನ್ಗೆ ಏನಕ್ಕೋ ಬರ್ತಾರೆ ಸರ್. ಅಲ್ಲಿ ನಮ್ಮನ್ನು ನೋಡಿಬಿಟ್ಟು ವಿಷಯ ಕೇಳ್ತಾರೆ ಏನಿದು ಇವರವ್ರು ಇಲ್ಲಿದ್ದಾರೆ ಅಂತ. ಅವಾಗ ಹೇಳ್ತಾರೆ ಈ ಗಾಂಜಾ ಕೇಸಲ್ಲಿ ತಗೊಂಬಂದೆ, ಇದು ಬೆಟ್ಟಿಂಗ್ ಆಡಿಸ್ತಾ ಇದ್ರು ಅದಕ್ಕೆ ಕರ್ಕೊಬಂದೆ ಅಂತ. ನಾವು ಹೋಗಿರೋದು ಒಂದು ಮ್ಯಾಟ್ರಲ್ಲಿ ಆದರೆ ನಮಗೆ ಹೇಳಿದ್ದು ಅವ್ರಿಗೆ ಹೇಳಿದ್ದು ಒಂದು ಮ್ಯಾಟ್ರ್ ಸರ್. ಇಸ್ಪೆಟ್ ಆಟ ಆಡ್ತಾ ಇದ್ನು ಬಡ್ಡಿಗಳು ಕೊಟ್ಟು ಇಸ್ಪೆಟ್ ಆಡಿಸ್ತಾ ಇದ್ನು ಲೈನ್ ನಡೆಸ್ತಾ ಇದ್ನು ಅದಕ್ಕೆ ಅರೆಸ್ಟ್ ಮಾಡಿದ್ದೀರಾ ಅಂತ ಫೋನ್ ಸಮೇತ ಕೊಟ್ಟಿದ್ದೀನಿ ಸರ್ ಸಬ್ ಇನ್ಸ್ಪೆಕ್ಟ್ರಿಗೆ.
ನಾನು ಲೈನ್ ಆಡ್ತಾ ಇದ್ದೀನಿ ಅಂತ ನನ್ನ ಹತ್ರ ನಿಮ್ಗೇನು ಪ್ರೂಫ್ ಇದೆ ಸರ್ ಅಂದರೆ ಏಕವಚನಲ್ಲಿ ಮಾತಾಡ ಸರ್ ಇವರು ಗೋವಿಂದರಾಜ್ ಅವರು ತೆಲುಗಲ್ಲಿ ಮಾತಾಡೋದು ಏ ನಾ ಕೊಡ್ತಾತಂತ ತೇರಿಕೆ ಅನ್ನೋ ಸರ್ ಮಾತಾಡಿದ್ರೆ ಏಕವಚನಲ್ಲಿ ಮಾತಾಡೋದು ಇವರು ಪ್ರದೀಪ್ ಸಿಂಗ್ ಅವರು ಅರ್ಧ ಕೆ ಜಿ ಫೋಟೋ ಇದೆಯಲ್ಲ ಇವ್ರನ್ನ ಎತ್ತಿ ಒಳಗಡೆ ತಳ್ಳಿ ಇಲ್ಲಾಂದರೆ ಅದು ಯಾವುದು ಆಟೋ ಕಳ್ತಾನ ಆಗಿದೆಯಲ್ಲ ಆಟೋ ಕೇಸಿನ ಮೇಲೆ ಹಾಕಿ ಅಂತ ಹೇಳಿಬಿಟ್ಟು ಎಸ್ ಪಿ ಸಾಹೇಬ್ರಿಗೆ ಕಂಪ್ಲೇಂಟ್ ಮಾಡಿರ್ತೀರಿ ಸರ್ ನೀವು ಪೊಲೀಸರು ಈ ರೀತಿ ನಮ್ಗೆ ತೊಂದರೆ ಮಾಡಿದರೆ ಗೋಡೆ ಕಟ್ಸಿದ್ದಾರೆ ಅಂತೇಳಿ ಎಸ್ ಪಿ ಸಾಹೇಬ್ರಿಗೆ ಕಂಪ್ಲೇಂಟ್ ಮಾಡಿರ್ತಾರೆ ಎಸ್ ಪಿ ಸಾಹೇಬ್ರು ಡಿ ವಿ ಎಸ್ ಪಿ ಸಾಹೇಬ್ರು ಬರೀತಾರೆ ಸರ್ ಎಸ್ ಪಿ ಸಾಹೇಬ್ರು ಏನು ಹೇಳ್ತಾರೆ ಅಂದರೆ ನಾವು ಹೋದಾಗ ನೇರಾಗಿ ನಮ್ಗೆ ಸಿಗ್ತಾರೆ ಸರ್ 5 ನಿಮಿಷ ನಾವು ಮಾತಾಡೋಕ್ಕೆ ಅವಕಾಶ ಕೊಡ್ತಾರೆ ಎಸ್ ಪಿ ಸಾಹೇಬ್ರು ಏನಪ್ಪ ನಿಮ್ಗೆ ತೊಂದರೆ ಅಂತ ಕೇಳಿದಾಗ ಎಸ್ ಪಿ ಸಾಹೇಬ್ರಿಗೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಸರ್ ನಮ್ಮ ಜಮೀನು ಈ ಥರ ಇದೆ ಈ ಥರ ದನ್ ಪಾತ್ರ ಆಗಿದೆ ಪೊಲೀಸರು ನಮ್ಗೆ ತೊಂದರೆ ಮಾಡ್ತಿದ್ದಾರೆ ಅಂತ ಅವರು ನಮ್ಗೆ ಬರ್ಕೊಡ್ತಾರೆ ಸರ್ ಡಿ ವೈ ಎಸ್ ಪಿ ಆಫೀಸ್ಗೆ ಎತ್ಕೊಂಡೋಗಿ ಬರೀ ನಾವು ಎಷ್ಟು ಸಿವಿಲ್ ಡಿಸ್ಪ್ಯೂಟ್ಸ್ ಇದೆ ಸ್ಟಿವಿಲ್ ಸಿವಿಲ್ ಸ್ಟೇ ಆದಾಗ ನಾವೆಲ್ಲ ಪೊಲೀಸರು ಬರೋಕ್ಕಾಗಲ್ಲಪ್ಪ ಆಗಲಿಲ್ಲ ಇಷ್ಟು ಇಲ್ಲಿವರೆಗೂ ಬಂದಿದೆಯಾ ಡಿ ವೈ ಎಸ್ ಪಿ ಸಾಹೇಬ್ರಿಗೆ ಬರೀತೀನಿ ಅಲ್ಲಿ ಹೋಗ್ಬಿಟ್ಟು ಡಿ ವೈ ಎಸ್ ಪಿ ಸಾಹೇಬ್ರ ಹತ್ರ ಮಾತಾಡಿ ಅಂತೇಳಿ ಅವ್ರು ಕ್ಲಿನಿಕಲ್ಲಿ ನನಗೆ ಒಂದು ಸೈನ್ ಮಾಡಿ ಬರ್ತ್ಕೊಡ್ತಾರೆ ಸರ್ ಡಿ ವೈ ಎಸ್ ಪಿ ಸಾಹೇಬ್ರ ಹತ್ರ ಬರ್ತ್ಕೊಟ್ರು ಕೂಡ ಡಿ ವೈ ಎಸ್ ಪಿ ಸಾಹೇಬ್ರವರೆಗೂ ಹೋಗಲ್ಲ ಸರ್ ಫೈಲ್ ಅದು ಎಲ್ಲ ಒಂದೇ ಆಗಿಬಿಟ್ಟಿರ್ತಾರೆ ಅಷ್ಟೊತ್ತಿಗೆ ಪ್ರದೀಪ್ ಸಿಂಗ್ ಸಾಹೇಬ್ರ ಹತ್ರ ಫೈಲ್ ಹೋಗಿರುತ್ತೆ ಸರ್ ಆಮೇಲೆ ನಾನು ದಾಖಲೆಗಳೆಲ್ಲ ಎತ್ಕೊಂಬರಕ್ಕೆ ಹೇಳ್ತಾರೆ ಹೋಗ್ತೀನಿ ಹೋದ ನಂತರ ನನ್ನ ಒಳಗಡೆ ಕೂಡಾಕಿ ಈ ಥರ ಎಲ್ಲ ಇದು ಬೆದರಿಕೆ ಹಾಕಿ ರೋಡ್ ಶೀಟ್ ಮಾಡ್ತೀನಿ ನಿನ್ನ ಬುಲೆಟ್ ಹಾರಿಸ್ತೀನಿ ಇನ್ಮೇಲೆ ಅಂತೇಳಿ ಒಳಗಡೆ ಕೂಡಿಸಿ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5-5:30 ಬಿಟ್ಟು ಮರಗಳೆಲ್ಲ ಕಟ್ ಮಾಡಿಸಿ ತೋಟ ಆನ್ ಮಾಡಿದ್ದಾರೆ ಸರ್ ನನ್ನ ಜೊತೆ ಸಿ ಮುರುಗೇಶನ್ ಅವ್ರು ಬಂದಿದ್ರು ಅವ್ರು ಕೂಡ ತುಂಬ ತೊಂದರೆ ಮಾಡಿದ್ರು ಸರ್ ಇವರು ಸುಮಾರು ಒಂದು 50-50 ವರ್ಷ ಆಗಿತ್ತು ಅವ್ರಿಗೆ ಅವ್ರನ್ನ ಬೆಳಿಗ್ಗೆ 9 ಗಂಟೆಯಿಂದ ಸಾಯಂಕಾಲ 5 ಹೊಡೆದು ಒಳಗಡೆ ಹಾಕಿ ಊಟ ಇಲ್ಲ ಸರ್ ಬೆಳಗ್ಗೆ ಅದು ಸೋಮವಾರ ನಾನು ಉಪವಾಸ ಬೇರೆ ಹೇಳ್ತಾ ಇದ್ದೀನಿ ಸರ್ ಉಪವಾಸ ಬೇರೆ ಇದ್ದೀನಿ ಅಂದರೆ ಏನು ಉಪವಾಸ ನಾನು ಕೊಡ್ತಾನಕ್ಕೆ ಅದು ಇವತ್ತು ಏಕವಚನೆ ಮಾತಾಡಿದ್ರು ಸರ್ ಮಾತಾಡಿದ್ರೆ ತೆಲುಗಲ್ಲಿ ಮಾತಾಡೋದು ಏಕವಚನೆ ಮಾತಾಡಿದ್ರು ನಾನು ಪಡ್ಕೋ ತಂತಾನು ಸೂಡಿ ಏಸ್ನೊಂದು ಸೂಡಿ ಅನ್ನೋ ಏಕವಚನೆ ಮಾತಾಡಿದ್ರು ಸರ್ ಎಸ್ ಪಿ ಸಾಹೇಬ್ರು ನಿಮ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಇವತ್ತು ಮರಗಳು ಕಟ್ ಮಾಡ್ತಾ ಇದ್ದೀನಿ ನೋಡೋಣ ನೀನು ಎಷ್ಟು ದೂರ ಹೋಗ್ತೀವಿ ಹೋಗು ಅಂತ ಹೇಳಿಬಿಟ್ಟು ಇವರು ಪ್ರದೀಪ್ ಸಿಂಗ್ ಸಾಹೇಬ್ ಹೇಳ್ತಾರೆ ಸರ್ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಆಗಿ ಅವರು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡೋದು ಬರೋದಿಲ್ಲ ಪ್ರದೀಪ್ ಸಿಂಗ್ ಸಾಹೇಬ್ರಿಗೆ ಇಂಥ ಅವರೆಲ್ಲ ನಮ್ಮ ತಾಲೂಕಲ್ಲಿ ನಮ್ಮ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿ ಬಂದಿದ್ದಾರೆ ಸರ್ ನಮ್ಮಂಥವ್ರೆಲ್ಲ ಹೇಳ್ಕೊಳ ಸರ್ ಸುಮಾರು 10 ವರ್ಷಗಳಿಂದ ಕೋರ್ಟ್ ಪರದೆ ಕೋರ್ಟ್ ಕಚೇರಿ ಅಂತ ಓಡಾಡ್ತಾ ಇದ್ದೀರಿ ನಮ್ಮ ಕಡೆ ಎಲ್ಲ ಡಾಕ್ಯುಮೆಂಟ್ಸ್ ಇದ್ರೂ ಕೂಡ ಕೋರ್ಟ್ ಆಫೀಸಲ್ಲಿ ಇದ್ರೂ ಕೂಡ ನಮ್ಮ ಜಮೀನು ಯಾರಿಗೋ ಪೊಸಿಷನ್ ಬಿಟ್ಕೊಡಂಗೆ ಆಯ್ತು ಸರ್ ನಮಗೆ ಈ ರೀತಿ ತೊಂದರೆಗಳು ಮಾಡ್ತಾಯಿದ್ದಾರೆ ಇದ್ರ ಜೊತೆಗೆ ಮುಲ್ಬಾಲ್ನಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಧಿಕಾರಿಗಳಾದಂಥ ಇವಾಗ ಸಿಲ್ಸಾರಾಗಿ ಬಂದಿದ್ದಾರೆ ಸರ್ ಬಿ ಆರ್ ಮುನೇಂಟಪ್ಪ ಅಂತೇಳಿ ತುಂಬ ಕೆಲಸಗಳು ನಮ್ಗೆ ತುಂಬ ತೊಂದರೆಗಳನ್ನು ಅನುಕೂಲ ಮಾಡಿಬಿಟ್ಟಿದ್ದಾರೆ ಸರ್ ನಮ್ಮ ಸ್ಕೆಚ್ಗಳನ್ನ ಬದಲಾಯಿಸೋದು ಬೇರೆಯವ್ರ ಹೆಸರು ಮಾಡೋದು ಸುಮಾರು ದಾಖಲೆಗಳು ಅವ್ರದ್ದು ಎಲ್ಲ ಲೋಕಾಯ್ದಿಗೆ ಎಲ್ಲ ಇದು ಕೊಟ್ಟಿದ್ದೀನಿ ಎಸ್ ಸಾಹೇಬ್ರಿಗೂ ಕೊಟ್ಟಿದ್ದೀನಿ ಡಿ ಸಿಗೂ ಕೊಟ್ಟಿದ್ದೀನಿ ಆ ಥರದಲ್ಲೇ ನಿಮಗೆ ಒಂದು ದಿವಸ ಮೊದಲೇ ನಿಮಗೆ ತಿಳಿಸ್ತೀನಿ ಸರ್ ದಯವಿಟ್ಟು ಎಲ್ಲ ಡಿ ಸಿ ಆಫೀಸ್ ಹತ್ರ ಬನ್ನಿ ಬಿ ಆರ್ ಮುನೇಂಟ್ ಅಪ್ಪ ಏನೇನು ಭ್ರಷ್ಟಾಚಾರಗಳು ಮಾಡಿದರೆ ಏನು ಭ್ರಷ್ಟಾಚಾರಗಳೆಲ್ಲ ಪ್ರತಿಯೊಂದು ದಾಖಲೆಗಳು ಸಮೇತ ಡಿ ಸಿಗೆ ನಾನು ಬಿಡುಗಡೆ ಮಾಡ್ತೀನಿ ಸರ್ ದಯವಿಟ್ಟು ನೀವೆಲ್ಲ ಬಂದು ನನ್ನ ಸರ್ ಕರೆಸಿ ಇಷ್ಟು ಮಾತ್ರ ಸರ್ ಸುಧಾಕರ್ ರೆಡ್ಡಿ ಸರ್ ಥ್ಯಾಂಕ್ ಯು